सो बनी मुत्तोडिया सफारी कड़े होगा ना। पोजीशन अल्ले इदे टाइगर रेरा अम्मनल बड़े सेटिंग आगुत्ते हाले आने 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 किंगफिशर इदे जा इशन नोड़ते नोड़ कर्नाटक बिगेस्ट मरा के 84 लाख सर हां 300 इयर्स ओल्ड अगर मलगे नोड़ इलाना चार्टिंग सीका को बिटा चार्टिंग हाय हेलो नमस्कार मतलू स्वागत ना प्लेस के तुम दिन हमें अंदे बट इवत सड़न प्लान आगोण अंत आक्चुअली ना प्लान बेरे प्लेस फाल्स मुत्तोडिया नियर फाल्स आ फाल्स हमोण प्लान बट बर्ता बर्ता प्लान स्वल्प डेवलप आगे फोन अली विचारदा इवत सफारी गंटे सफारी होगी अंत ना फ्रेंड फ्रेंड्बू समरल प्लान बट हम बट फैनली अनएक्सपेक्टेड अली हमण प्लान है सो बनी मुत्तोडिया सफारी कड़े हमण आलमोस्ट मूर् गंटे बैच कर्कोगे अदान फोन कल्को ना मुत्तोडिया सफारी कड़े होटी आलमोस्ट नम मन अद्वान 30 किलोमीटर्स दूरदल है 30 किलोमीटर्स दूरदल नानवरे हम प्रयत्न अरे हम प्लान बट अब टाइम कूड़ बरबार अवतो अनएक्सपेक्टेड कूड़ बंद बनी हागाद्रे मुत्तोडी सफारी नोडको बरोण हाईएस्ट नंबर आफ् टाइगर्स जग मुत्तोडी फारेस्ट मुत्तोडिया सफारी समरल हे तुम सैट्स आगतर बट नमें आपशन इवगा मलगाल होटी बनी हम मुत्तोडी सफारी नोडको बरोण लेट्स गो मुत्तोडी सफारी स्टार्टिंग पॉइंट इवग बंद अलग रीच आगे मुत्तोडी सफारी बंद रीच आई नोड़ आलरे जीप बरत सफारी ना मुगसी सफारी बंद रीच आगे बंद अंदर स्टार्टिंग पॉइंट बंद इे ना टिकेट तक मुत्तोडिया सफारी कड़े हमको आक्चुअली ना बंद रीच आगे बंद हेवी अनएक्सपेक्टेड अंत सूम्न ऐनो सड़न प्लान बंदी बनी इले कौंटर टिकेट सलोगि टिकेट तक जीप बंद रेडिया हि सफारी कड़े हरडोण टिकेट तकोदे रिसर्व आगे बस कूद मुत्तोडी कड़े आ मुत्तोडी प्राणी नोड़ प्रयाण कड़े हमण यह मार्गवा सफारी हमबूदे प्राइवेट वेहिकल गवर्नमेंट वेहिकल मार्गवा ना दारी ना सफारी कड़े हमबूद क्रेजिस्ट एक्सपीरियंस अंत हम बंद हेल्तर बनी आ क्रेजिस्ट एक्सपीरियंस ना मारण सफारी कड़े हमण ना मुत्तोडिया सफारी एंटर आद तक आ सफारी बस कुत्को अक्पकली प्राणी हुड़काट शुरुमी हे हुड़काटक आ बस तुम्बा दूर ना प्रयाण मत हि Thank you.
ಹಾಗೆ ತುಂಬಾ ಎಕ್ಸೈಟೆಡ್ ಆಗಿ ಹೋಗ್ತಾನೆ ಇದ್ವಿ. ಬಟ್ ಯಾವ ಪ್ರಾಣಿಗಳ ಸೈಟ್ಸ್ ಕೂಡ ಆಗ್ತಾನೆ ಇರಲಿಲ್ಲ. ಯಾಕಂದ್ರೆ ಮಳೆಗಾಲದಲ್ಲಿ ಸೈಟ್ಸ್ ಆಗೋದು ಸ್ವಲ್ಪ ಕಡಿಮೆ ಅಂತ ಹೇಳ್ತಾರೆ, ಕಂಪೇರ್ ಟು ಸಮ್ಮರ್ಗೆ ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆ ಅಂತಾರೆ. ಆದ್ರಿಂದ ನಾವು ಎಕ್ಸ್ಪೆಕ್ಟೇಷನ್ಗಳನ್ನು ಕೂಡ ತುಂಬಾ ಇಟ್ಕೊಂಡಿರಲಿಲ್ಲ. ಬಟ್ ಏನಾದ್ರು ಕಾಣುತ್ತೆ ಅನ್ನೋ ಒಂದು ಸಣ್ಣ ಎಕ್ಸ್ಪೆಕ್ಟೇಷನ್ ಹೋಗ್ತಾ ಇದ್ವಿ. ಏನು ಕಾಣ್ತಿರಲಿಲ್ಲ, ತುಂಬಾ ದೂರ ಪ್ರಯಾಣ ಮಾಡ್ತಾ ಹಂಗೆ ಮುಂದೆ ಹೋದ್ವಿ ಆ ಮುತ್ತೋಡಿಯ ದಟ್ಟ ಕಾಡಿನ ಒಳಗೆ. ಹಾಗೆ ಹೋಗ್ತಾ ಫಸ್ಟ್ ನಮ್ಮ ಕಣ್ಣಿಗೆ ಬಿದ್ದಿದ್ದು, ಹಾಗೆ ನಮ್ಮನ್ನ ಸಫಾರಿ ಒಳಗಡೆ ಸ್ವಾಗತ ಮಾಡ್ಕೊಂಡಿದ್ದು ನಮ್ಮ ರಾಷ್ಟ್ರ ಪಕ್ಷಿ ನವಿಲು. ನವಿಲನ್ನ ಹೊರಗಡೆ ಕೂಡ ನೋಡ್ತೀವಿ, ಬಟ್ ಸಫಾರಿ ಒಳಗೆ ನೋಡೋದು ಇನ್ನೊಂಥರ ಫೀಲ್, ಚೆನ್ನಾಗಿರುತ್ತೆ. ಯಾವಾಗಲೂ ನವಿಲನ್ನು ನೋಡೋ ನಮಗೆ ಅಷ್ಟೊಂದು ಆಶ್ಚರ್ಯ ಅಂತ ಅನಿಸಿದ್ರು. ಅಲ್ಲಿ ಬಂದಿದ್ದ ಸುಮಾರು ಜನ ಪ್ರವಾಸಿಗರಿಗೆ ಅದೇನೋ ಒಂದು ಆಶ್ಚರ್ಯ ಅನ್ನೋ ಥರ ಅದನ್ನು ನೋಡ್ತಾ ಇದ್ರು. ಅಲ್ಲಿಂದ ನವಿಲನ್ನು ನೋಡಿಕೊಂಡು ನಾವು ನಮ್ಮ ಪ್ರಯಾಣನ ಮುಂದುವರಿಸಿದ್ವಿ. ತುಂಬ ಹೊತ್ತಿನ ತನಕ ಪ್ರಾಣಿಗಳು ಕಾಣದೇ ಇದ್ರೂ ಕೂಡ ಅಕ್ಕಪಕ್ಕದ ಆ ಪ್ರಕೃತಿ ಸೌಂದರ್ಯ ಇತ್ತಲ್ಲ, ಏನು ನೇಚರ್ ಇತ್ತಲ್ಲ, ಅದು ನಮ್ಮನ್ನು ತುಂಬಾ ಎಕ್ಸೈಟ್ ಮಾಡ್ತಾ ಇತ್ತು, ಹಾಗೆ ತುಂಬಾ ಖುಷಿ ಕೊಡ್ತಾ ಇತ್ತು. ನಾವಿನ್ನೂ ತುಂಬ ಇಂಡಿ ಅಂದರೆ ತುಂಬ ಡೀಪ್ ಫಾರೆಸ್ಟ್ ಒಳಗೆ ಹೋಗ್ತೀವಿ ಅನ್ನೋ ಒಂದು ಅನುಭವ ಆಗ್ತಿತ್ತು. ಮುಂದೆ ಸಾಗ್ದ ಹಾಗೂ ರಸ್ತೆನೂ ಹೋಗಿ ಮುತ್ತೋರಿ ಫಾರೆಸ್ಟ್ನ ಸಫಾರಿ ಕರ್ಕೊಂಡು ಹೋಗೋ ರಸ್ತೆಯನ್ನು ಅಷ್ಟೇ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ. ನೋಡ್ತಾ ಹೋದಂಗೆ ಇನ್ನೂ ತುಂಬ ದೂರ ಹೋಗೋಣ ಅನ್ನೋ ಫೀಲೇ ಬರುತ್ತೆ. ಹೀಗೆ ಹೋಗ್ತಾ ಮತ್ತೆ ನಮ್ಮ ಕಣ್ಣಿಗೆ ಬಿದ್ದಿದ್ದು ಜಿಂಕೆಗಳ ಹಿಂಡು. ತುಂಬಾ ಜಿಂಕೆಗಳಿದ್ವು, ಬಟ್ ನಮಗೆ ನೀಟಾಗಿ ಕಾಣಿಸ್ಲಿಲ್ಲ, ಅಂದರೆ ನಮ್ಮ ಬರಿಗಣ್ಣಿಗೆ ನೀಟಾಗಿ ಕಾಣಿಸ್ತಾ ಇದ್ರು, ಕ್ಯಾಮ್ರಾದ ಕಣ್ಣಿಗೆ ನೀಟಾಗಿ ಕಾಣಿಸ್ಲಿಲ್ಲ, ತುಂಬ ಕಾಡಿನ ಒಳಗಿದ್ವು. ಆ ಸಫಾರಿಯ ಬಸ್ಸೊಳಗೆ ಕೂತ್ಕೊಂಡು ಆ ಕಡೆ ಈ ಕಡೆ ಕಣ್ಣು ಹಾಯಿಸ್ತಾ ಕಾಡಿನ ಕಡೆ ಎಲ್ಲಿ ಏನು ಸಿಗ್ಬೋದು ಏನು ಕಾಣ್ಬೋದು ಅಂತ ನೋಡ್ಕೊಂಡು ಹೋಗೋದೇ ಒಂಥರ ಮಜಾ, ಒಂಥರ ಒಳ್ಳೆ ಫೀಲ್ ಕೊಡುವಂಥ ಒಂದು ಸಫಾರಿ ಅದು. ಹಾಗೆ ನೋಡ್ಕೊತ ನಾವು ಕೂಡ ಮುಂದೆ ಹೊರಟ್ವಿ. ಮೂಮೆಂಟ್ ಕಾಣಿಸ್ತದೆ ಅಲ್ಲಿ, ಹಾ ಎಕ್ಸಾಕ್ಟ್ ಅಲ್ಲಿ, ಆ ಸಣ್ಣ ಗಿಡದ ಪಕ್ಕ ಇದೆ. ಸಣ್ಣ ಗಿಡದ ಪಕ್ಕ ಮರ ಆಗಿದೆ, ಹಾ ಎಲಿಫೆಂಟ್ ಎಲಿಫೆಂಟ್. ಓ ಚೋಟ ಸಹ ಬೇಡನಾ, ಕಾಣಿಸ್ತದೆ ನನಗೆ ಕಾಲು ಮಾತ್ರ ಕಾಣಿಸ್ತದೆ. ಹೋಯ್ತು ಒಳಗೆ ಹೋಯ್ತಾ, ಬೇಡಲ ಇಲ್ಲೆಲ್ಲ ಇದ್ದಿದ್ರೆ. ಬೇಸಿಗೆಲ್ಲ ಆಗಿದ್ರೆ ಒಳ್ಳೆ ನೀರು ಕುಡಿಯೋಕ್ಕೆಲ್ಲ ಬಂದಿರೋದು ಹತ್ರ ಸಿಕ್ಕಾಪಟ್ಟೆ. ಕುಡಿಯೋಕ್ಕಲ್ಲ, ಅವರು ನೀರಿಗೆ ಉಪ್ಪು ಮಿಕ್ಸ್ ಮಾಡಿ ಇಟ್ಟಿರ್ತಾರೆ. ಹಾಂ ಕುಡಿಬರುತ್ತೆ, ಕುಡಿಬೇಕಂತ. ಹೌದಾ, ಬಿಡಾದ್ರೂ ನಾನು ಏನು
ಏನೂ ಆಗಲ್ಲ ಅನ್ಕೊಂಡಿದ್ದೆ. ಅವ್ರು ಬೇರೆ ಡೈವರ್ಷನ್ ತಗೊಂಡಿದ್ದಾರೆ. ಪೊಸಿಷನ್ ಅಲ್ಲೇ ಇದೆ. ಹೋಗ್ತಾ ಹಾಗೆ ತುಂಬಾ ದೂರದಲ್ಲಿ ಸ್ವಲ್ಪ ಆನೆಗಳು ಕಾಣ್ತು, ಒಂದು ಮೂರ್ನಾಲ್ಕೈದು ಆನೆಗಳಿದ್ವು. ಬಟ್ ನೀಟಾಗಿ ಕ್ಲಿಯರ್ ಆಗಿ ಕಾಣಲಿಲ್ಲ. ಅದನ್ನ ನೋಡೋಣ ಅಂತೇಳಿ ನಮ್ಮ ಡ್ರೈವರ್ ಹಿಂದೆ ಮುಂದೆ ಗಾಡಿನ ಓಡಾಡ್ಸಿದಾಯ್ತು. ಆದರೂ ಏನೇ ಮಾಡಿದ್ರು ಕೂಡ ಅಲ್ಲಿ ನಮಗೆ ಆನೆಗಳ ಸೈಟ್ ಆಗಲಿಲ್ಲ. ಹಾಗೆ ನಾವು ಆನೆಗಳನ್ನು ನೋಡೋದು ಬಿಟ್ಟು ಅವ್ರು ಮತ್ತೆ ಇನ್ನೊಂದು ಹೇಳಿದ್ರು, ಅಂದರೆ ಮುಂದೆ ಎಲ್ಲ ಮತ್ತೆ ಬಂದಿರುತ್ತೆ ಮತ್ತೆ ಕಾಣಿಸುತ್ತೆ ಅಂತ ಸುಮ್ಮನೆ ನಾವು ಗೆಸ್ ಮೇಲೆ ಹೇಳಿದರು. ಕಾಣಿಸ್ಬೋದೇನೋ ಅಂತ ಅಲ್ಲಿಂದ ನಾವು ಹೊರಟ್ವಿ. ಟೈಗರ್ ರೇರಾ? ಅಂಬಲಲ್ಲಿ ಒಳ್ಳೆ ಸೈನಿಂಗ್ ಆಗುತ್ತೆ. ಈಗ ಒಂದು ಸ್ವಲ್ಪ ಅದೇ ನಿಮಗೆ ಸಿಗುತ್ತೆ, ಕರಡಿ ಎಲ್ಲ ಸಿಗುತ್ತೆ. ಅಂದ್ರೆ ಈ ಟೈಮಲ್ಲಿ ಸಿಗದೆ ಇಲ್ವ ಅಂದ್ರೆ ಹುಲಿ ಸಿಗುತ್ತೆ. ಅಂದ್ರೆ ತುಂಬಾ ರೇರ್, ಯಾವ್ದೇ ತರ ಮುದ್ದೆ ಹಾಕೋದಿಲ್ಲಲ್ಲ, ನ್ಯಾಚುರಲ್ ಆಗಿ ಯಾವ್ದು ಸಿಗುತ್ತೆ ಸಿಗಲ್ಲ ಅಂತ ಹೇಳಕ್ ಆಗಲ್ಲ. ಸ್ವಲ್ಪ ಹಿಂದೆ ಬಂದಿದೆ. ಗ್ರೂಪ್ ಆಫ್ ಎಲಿಫೆಂಟ್ಸ್. ಆಹಾ, ಕವರ್ ಆಗತ್ತಾ? ಎಲ್ಲಿ ಕವರ್ ಆಗದ? ನೆಪ್ಪ ಮರಿ 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 ಇದೆ. ಒಂದು ಎರಡು ಮೂರು ನೋಡಿ, ಬಾಲ ಬೆಂಗ್ ಮಾಡ್ಕೊಂಡು ಓಡಾದ ನೋಡಿ. ದೊಡ್ಡ ಇಲ್ಲಿ ಇಲ್ಲಿ ಹಿಂದೆ ಇಲ್ಲಿ ಹೋಗ್ತಾ ಇದೆ. ಪಸಕ್ಕೆ ಅವ್ರು ಹೇಳಿದ್ರು ಅಲ್ಲಿ ಮಿಸ್ ಆಗಿದ್ದ ಆನೆಗಳು ಮತ್ತೆ ಮುಂದೆ ಸಿಗ್ಬೋದು ಅಂತ. ಹಂಗೆ ಹೋಗುವಾಗ ಮತ್ತೆ ಅಲ್ಲೊಂದಷ್ಟು ನಾಲ್ಕೈದು ಆನೆಗಳ ಸೈಟ್ಸ್ ಆಯ್ತು ನಮಗೆ. ಮಲೆನಾಡೋರಾಗಿರೋ ನಮಗೆ ಕಾಡಾನೆಗಳನ್ನ ನೋಡೋದೇನು ಹೊಸದಲ್ಲ, ಅವಾಗವಾಗ ಎಲ್ಲೆಲ್ಲಾರು ನೋಡ್ತಾ ಇರ್ತೀವಿ. ಬಟ್ ಆ ಸಫಾರಿ ಒಳಗಡೆ ಅವುಗಳನ್ನೇ ಹುಡ್ಕೊಂಡು ಹೊರಟಾಗ ಅವು ಸಿಕ್ಕಿದ್ರೆ ನೋಡೋಕೊಂಥರ ಖುಷಿನೇ ಸಿಗುತ್ತೆ. ಅಂದರೆ ನಾರ್ಮಲಾಗಿ ನೋಡೋದಕ್ಕಿಂತೂ ತುಂಬ ಖುಷಿ ಸಿಗುತ್ತೆ ಅಲ್ಲಿ. ಕಿಂಗ್ ಫಿಶರ್ ಇದೆಯಾ ಇಲ್ಲಿಯಾ? ಮೊಬೈಲ್ ಸಿಗ್ತೀರ ಟೀಮ್ ಇದೆ. ಎಷ್ಟು ಜನ ನೋಡ್ತೀವಿ ನೋಡ, ನೀವು ಸಾಧ್ಯ ಇದ್ರೆ ಫೋಟೋ ತೆಗಿ. ನೀನ್ ಝೂಮ್ ಎಷ್ಟು ಎಕ್ಸ್ ಇದೆ? 8x ಇದೆಯಾ? 5x ಎಲ್ಲ ಸಿಗ್ತದೆ. ಅದು ದೊಡ್ಡದು ಕೋಡಿ ಕರ್ನಾಟಕ
ಈಗೆಲ್ಲ ಬಿಡಲ್ಲ ಅಲ್ಲಿ ಗಲೀಚಸ್ ಇರುತ್ತೆ ಅಂತ, ಬಟ್ ಆ ಜನ ಕಪ್ಕೋಬೇಕು ಅದನ್ನ, ಅಷ್ಟು ದೊಡ್ಡ ಇರೋದು ಅದು ಕಾಣದ್ ಮಾತ್ರ ಇಲ್ಲಿ ಇಲ್ಲ ಗಲೀಚಸ್ ಇರುತ್ತಲ್ಲ ಯಾರು ನಿಲ್ಸಲ್ಲ ಈಗ ಸೇಫ್ಟಿಗೆ 4 ಸಾವಿರ ಇದೆ. ರಾಶನ್ ಇದೆ ಮಾತ್ರ ಅಲ್ಲ ಎಷ್ಟು ಸಾಕ ಮಲ್ಗಿದೆ ನೋಡ ಬರ್ತೀವಿ ಅಂತ. ಅದು ಆಕ್ಚುಲಿ ಒಕ್ಕಡ ಫಾಲ್ಸ್ ನೋಡಕ್ಕೆ ಎಲ್ಲಿಗಾರು ಹೋಗ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ, ಅದರಲ್ಲೂ ಮುತ್ತೋಡಿ ಸಫಾರಿ ಹೋಗ್ತೀವಿ ಅಂತ ಮತ್ತೂ ಅನ್ಕೊಂಡಿರ್ಲಿಲ್ಲ. ಯಾವಾಗ 3 ಗಂಟೆ ನೀರು ಹೋಗಿತ್ತು, ಒಂದು ಬೈಕಲ್ಲಿ ಪೆಟ್ರೋಲ್ ಇರಲಿಲ್ಲ, ಹತ್ರದಲ್ಲೂ ಬಂಕ್ ಇರಲಿಲ್ಲ, ಇಬ್ರು ಜೇಬಲ್ಲಿ ಕ್ಯಾಶ್ ಅಂತ 1 ರೂಪಾಯಿ ಇರಲಿಲ್ಲ, ಯಾವುದೋ ಹಂಗೆ ಪೆಟ್ರೋಲ್ ಹಾಕ್ಕೊಂಡು ಇನ್ಯಾರಿಗೂ ಫೋನ್ ಪೇ ಮಾಡಿ ದುಡ್ಡಿಸ್ಕೊಂಡು, ಆದರೂ ಅದು ಯೂಸ್ ಆಗಿಲ್ಲ. ಇಲ್ಲಿ ಬಂದ ಮೇಲೆ ಕಾಮಿಡಿ ಪಾರ್ಟಿ ಏನಂದ್ರೆ ಇಲ್ಲಿ ಬಂದ ಮೇಲೆ ಆನ್ಲೈನ್ ಪೇಮೆಂಟ್ ಇತ್ತು, ನೆಟ್ವರ್ಕ್ ಇರಲಿಲ್ಲ, ಅವ್ರಿಗೆ ವೈಫೈ ಕೂಡ ಕೊಟ್ಟರು. ಮಸ್ತ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಈ ಸಫಾರಿ ಮಾಡಿ, ನಾನು ತುಂಬ ದಿನ ಮಾಡ್ಬೇಕು ಅನ್ಕೊಂಡಿದ್ದೆ, ಬೇಸಿಗೆಲ್ಲೆಲ್ಲ ಮಾಡ್ಬೇಕು. ಇದು ಒಂಥರ ಅನ್ಎಕ್ಸ್ಪೆಕ್ಟೆಡ್, ಇದು ಪ್ಲಾನೇ ಮಾಡಿರಲಿಲ್ಲ ನಾನು ಇವತ್ತು ಹೋಗಬೇಕು ಅಂತ. ಅದಕ್ಕೆ ಅನ್ಎಕ್ಸ್ಪೆಕ್ಟೆಡ್ ಪ್ಲಾನ್ಸ್ ಆರ್ ಬೆಸ್ಟ್. ಸಿಗಲ್ಲ ಅಂತ ಬರೀ ಕಾರ್ಡ್ ನೋಡ್ತೀನಿ, ನಾವು ಸುಮ್ಮನೆ ಪ್ಲಾನ್ ಮಾಡಿದ್ದೆ ಕಾರ್ಡ್ ನೋಡ್ಕೊಂಡು ಹೋಗೋಣ, ಏನು ಸಿಗಲ್ಲ ಅಂತ. ಇದೇ ಇದೇ ವರ್ಕ ಡ್ರೈವಿಂಗ್ ಇದ್ಬಿಟ್ಟು ಬೇರೆ ಏನಾದ್ರು ಕೆಲಸ ಮಾಡ್ತೀರಾ? ಇಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಿಟ್ಟರೆ ಬೇರೆ ಇಲ್ಲ. ಇವಾಗ 11 ಇಯರ್ಸ್ ಅಲ್ಲಿ ನಿಮಗೆ ಕ್ರೇಜಿಯಸ್ಟ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಯಾವುದು? ಸಿಕ್ಕಾಪಟ್ಟೆ ಆನೆ ಓಡಿಸ್ಕೊಂಡ್ ಬಂದಿರೋದು, ಈ ತರ ಕಾಡಲ್ಲಿ ನಡ್ಕೊಂಡು ಹೋಗೋದಿಗೆ ಕರಡಿ ಓಡಿಸಿರೋದು, 1 ಕಿಲೋಮೀಟರ್ ಓಡ್ ಬಂದಿದ್ದೀನಿ. ಏನ್ ಓಡಿಸಿ? ಕರಡಿ. 1 ಕಿಲೋಮೀಟರ್ ಈ ತರ ಸಿಂಗಲ್ ನಮಗೆ ವಾಕಿ ಕೊಟ್ಟಿರ್ತಾರೆ, ಅದು ಮೆಸೇಜ್ ಮಾಡಿ ಇನ್ನೊಬ್ಬ ಹುಡುಗ ಬಂದು ನನ್ನ ಜೀಪಲ್ಲಿ ಕರ್ಕೊಂಡು ಹೋಗಿದ್ದೀನಿ, ಇಲ್ಲಾಂದ್ರೆ ಕರಡಿಗೆ ಸಿಗಾಕೊಂಡ್ಬಿಡ್ತಾರೆ. ಆ ತರ ಆನೆ ಎಷ್ಟೋ ಸಲ ಆನೆ ಬೆಳ್ಸಾಡಿದೆ, ಆ ತರ ಗಾಡಿ ಅಂದ್ರೆ ಗಾಡಿಯಲ್ಲೇ ಆನೆ ನಡ್ಕೊಂಡು ಹೋಗೋದಿಲ್ಲ, ಗಾಡಿಯಲ್ಲೇ ಈ ತರ ಸಫರಿ ಬರೋರಿಗೆ ಎಷ್ಟೋ ಸಲ ಚಾರ್ಜ್ ಮಾಡಿದೆ. ಇವಾಗ ಹಿಂಗ್ ಫುಲ್ ಓಪನ್ ಇದೆಯಲ್ಲ ಗಾಡಿ, ಈ ತರ ಯಾವ ಅಟ್ಯಾಕ್ ಏನು ಮಾಡಲ್ಲ? ಅದಕ್ಕೆ ಆನೆ ಇದೆಯಲ್ಲ, ಈಗ ಅಲ್ಲಿ ನೋಡಿದ್ರಲ್ಲ ಆನೆ ಬೆಸ್ ಫುಲ್ ಕಿಪ್ಸಾಡುತ್ತೆ ಆನೆ. ಅಂದ್ರೆ ವೆಹಿಕಲ್ ಈಗ ವೆಹಿಕಲ್ಗೆ ಬೇಸಿಗೆ ಟೈಮಲ್ಲಿ ಅಂತೂ ಸಿಕ್ಕಾಪಟ್ಟೆ ಸೈಟಿಂಗ್ ಇರುತ್ತೆ. ಬಟ್ ಏನು ಮಾಡಲ್ಲ, ಗಾಡಿ ಯಾವಾಗ ಆಟಾಡಿಸ್ತೀವಿ, ಆಟಾಡಿಸಿ ಮತ್ತೆ ಇದು ಮಾಡ್ತೀವಿ. ನೋಡಿ ಬಂದು ವಾಪಸ್ ಹೋಗೋದು ನೋಡ್ತೆ, ಗಾಡಿನ ಸ್ಟಾರ್ಟ್ ಮಾಡಿ ಹಿಂದೆ ಬರ್ತೀನಿ ಮತ್ತೆ ಮತ್ತೆ ಅಲ್ಲಿಗೆ ಹೋಗುತ್ತೆ ಆತರ. ಇಷ್ಟೊತ್ತಿಗೆ ಎಷ್ಟು ಪ್ರಾಣಿ ನೋಡಿರ್ತೀರ, ಅದಕ್ಕಂತಾನೆ ಆ ಕಡೆ ಕಡೆ ಓಪನ್ ಮಾಡಿರ್ತೀವಲ್ಲ, ಅನಿಮಲ್ಸಿಗೆ ಅಂತಾನೆ ಸೈಡ್ ಅಲ್ಲೇ ಮೇಯ್ತಾ ಇರ್ತವೆ. ಅದಕ್ಕೆ ಸ್ಟಾರ್ಟಿಂಗ್ ಗೇಟ್ ಅಲ್ಲೇ ಹೇಳ್ತೀವಿ, ಯಾರು ಮಾತಾಡಬೇಡಿ ತಗೊಂತೀರಿ ಅಂತ. ಈ ವೆಹಿಕಲ್ಸ್ ಸೌಂಡ್ ಗೆ ಅಂತೂ ಓಡಾಗಲ್ಲ, ಬರೀ ನಮ್ ವಾಯ್ಸ್ ಹೊರಡಕ್ಕೆ ಅಭ್ಯಾಸ ಆಗಿರೋದು. ವಾಯ್ಸ್ ಹೊರಡಕ್ಕೆ ಅಂತಂದ್ರೆ ಮುಗಿತು ಕೊಡ್ತಾರೆ. ಮತ್ತೆ ಫಸ್ಟ್ ಸಫಾರಿ ಈ ಸಂಜೆ ಇಲ್ಲಾಂದ್ರೆ 4:00 ಈಗ 4:00 ಬಿಡ್ತಾರಲ್ಲ, ಆ ಸಫಾರಿ ಹೋಗ್ಬೇಕು. ಅವಾಗ ನೋಡಿ ಸೈಟಿಂಗ್ ಆನೆಗಳೆಲ್ಲ ರೋಡಕ್ಕೆ ಬರ್ತಾ ಇರ್ತವೆ ಇವಾಗ್ಲೂ, ಹಂಗೆ ಆ ತರ ಸೈಟಿಂಗ್ ಇದೆಯಲ್ಲ ಆ ತರ ಒಂದೊಂದು ಇದ್ರಲ್ಲಿ ಇರ್ತದೆ. ಬಟ್ ಸಮ್ಮರ್ ಬೆಸ್ಟ್ ಇವ್ರದೆಲ್ಲ ಸೌಂಡ್ಸ್ ಎಲ್ಲ ಕೇಳುವ ಅಲ್ಲ, ಪ್ರಾಣಿಗಳ ಸೌಂಡ್ ಎಲ್ಲ ಕೇಳಬೇಕಂದ್ರೆ ಮನೆ ಕಿಚ್ಚಾಡೋದು ಬರ್ಡ್ಸ್ ಅದು ಮಾರ್ನಿಂಗ್ ಇನ್ನೂ ಬೆಟರ್ ಅನ್ಸುತ್ತೆ ಅಲ್ಲ. ಮಿಸ್ಟ್ ಬಿಲ್ ಸಂಗ್ರಹ ಆಗ್ತಿರೋದಿಗೆ ಅನ್ಸಂಗ ನೋಡಿ ಮೇಡಮ್, ಒಂದು ಶಾಟ್ ಇತ್ತಲ್ಲ ನೋಡಿ. ಇಲ್ಲಿಗೆ ನಮ್ಮ ಪ್ರಯಾಣ ಮುಗಿದಿದೆ, ಹೆವಿ ಜನ ಇದ್ದಾರೆ. ನೋಡಿ ಮುತ್ತೋಡಿ ಸಫಾರಿಯ ಸ್ಟಾರ್ಟಿಂಗ್ ಪಾಯಿಂಟ್,
ಕ್ರೇಜಿ ಮಾಡಿದ್ದಾರೆ ನೋಡ್ರೆ. ಇದೆ ನಾವು ಹೋಗಿ ಬಂದ ವೆಹಿಕಲ್ಲು, ಫುಲ್ ಎಲ್ಲ ಕಡೆ ಓಪನ್ ಇದೆ, ಗ್ಲಾಸಸ್ ಅಥವಾ ಪ್ರೊಟೆಕ್ಷನ್ ಏನೂ ಇಲ್ಲ. ಸ್ಟ್ಯಾಚ್ಯೂಸ್ ಮಾಡಿಸ್ತಾರೆ ನೋಡಿ. ಆಲ್ಮೋಸ್ಟ್ ಇವತ್ತು ವೀಕೆಂಡ್ ಆಗಿರೋದ್ರಲ್ಲಿ ಸಿಕ್ಕಾಬಿಟ್ಟೆ ಜನ ಇದ್ದಾರೆ. ಅಲ್ಲಿ ಬಂದು ಟಿಕೆಟನ್ನು ಕೊಡ್ತಾರೆ, ಪರ್ ಹೆಡ್ಗೆ 500 ರುಪೀಸು. ಅದನ್ನು ಪೇ ಮಾಡಿ ಇದೇ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ. ಹಾರಿ ಮರ್ಯಾದೆ ತೆಗಿಬೇಡ, ಅವರೆಲ್ಲ ಬಿಲ್ಡಪ್ ಕೊಟ್ಟರು ನಿನ್ನ ಬಗ್ಗೆ. ಇಲ್ಲಿ 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 ನೋಡಿ, ಇಲ್ಲಿ ನೋಡು, ಓಡ್ತು ನೋಡು, ಓಡ್ದ ಓಡಲ್ಲ ಅಂದಿದ್ದು ನಾವು ಓಡಿಸಿದ್ವಿ. ಏನಿರ್ಬೋದು ಮಗ, ಇಲ್ಲ ಇದೆ ಫುಲ್ ಡೀಟೇಲ್ಸ್. ಭಾರತೀಯರಿಗೆ 600 ರೂಪಾಯಿ ಅಂತಿದೆ, ನಮಗೆ 500 ತೊಗೊಂಡ್ರು. ವಯಸ್ಕರು ಒಬ್ಬರಿಗೆ ಭಾರತೀಯರು, ಬಸ್ಸಲ್ಲಾದರೆ 500 ರುಪೀಸ್, ಜೀಪಲ್ಲಾದರೆ 600. ಬೆಳಿಗ್ಗೆ ಮೊದಲನೇದು ಬಂದು 6 to 7:30, 7:30 to 9:30, ಸಂಜೆ 3 to 4:30, 4:30 to 6. ಟೋಟಲಾಗಿ 4 ಬ್ಯಾಚ್ ಕರ್ಕೊಂಡು ಹೋಗ್ತಾರೆ. ಪಾರ್ಕಿಂಗ್ ಚಾರ್ಜಸ್ ಇದೆ, ಜೀಪ್ ಅಲ್ಲಾದರೆ 100 ರುಪೀಸ್ ಪಾರ್ಕಿಂಗ್ ಚಾರ್ಜಸ್ ಇದೆ. ಕ್ಯಾಮ್ರಾದ ಅಂದರೆ ಕ್ಯಾಮ್ರಾಕ್ಕೂ ಇದೆ, 200 ಬಂದು ಡಿ ಎಸ್ ಎಲ್ ಆರ್ಗೆ. ಓಹೋಹೋ, ಎಮ್ಎಲ್ಲೆ ಲೆನ್ಸ್ಗಳ ಮೇಲೆ ರೇಟ್ ಇದೆ. 1700 ಸ್ಟಿಕ್ ಪ್ಲಾಂಟೇಷನ್, 1700 ವರ್ಷ, 1700ದಲ್ಲಿ ಏನೋ 1700 ಇಸ್ವಿಲಿ ಹಾಕಿರೋ ಟ್ರೇನು ಸಾಗುವಾನಿ ಮರದ ಪ್ಲಾಂಟೇಷನ್ ಇದೆ. 2004 ಮಾರ್ಚ್ನಲ್ಲಿ ಸಂಭವಿಸಿದ ಭಾರಿ ಕಾರ್ಗಿಚ್ಚಿನಾಗಿ ಮತ್ತೋಡಿ ಅರಣ್ಯ ಪ್ರದೇಶ ವ್ಯಾಪ್ತಿಯಲ್ಲಿ ನಾಶವಾಗಿದೆ. 720 ಚದರ ಕಿಲೋಮೀಟರ್ ಪ್ರದೇಶ ಪುನರುಜ್ಜೀವನಗೊಂಡಿದೆ. 2002ರಲ್ಲಿ ಹುಲಿ ಸಂರಕ್ಷಣಾ ತಾಣವಾಗಿ ಘೋಷಣೆಯಾದ ಕೂಡಲೇ ಹುಲಿ ಯೋಜನೆ ವ್ಯಾಪ್ತಿಯಲ್ಲಿ ಪ್ರದೇಶ 11 ಹಳ್ಳಿಗಳು 460 ಕುಟುಂಬಗಳ ಸ್ವೇಚ್ಛೆಯಿಂದ ಪರಪ್ರದೇಶಗಳಿಗೆ ಸ್ಥಳಾಂತರಗೊಂಡಿದ್ದು ರಾಷ್ಟ್ರದ ಸಂರಕ್ಷಣಾ ಆಂದೋಲನಗಳಿಗೆ ಅತ್ಯುತ್ತಮ ನಿದರ್ಶನವಾಗಿದೆ. ಅಂದಿನ ಮೈಸೂರು ಸರ್ಕಾರ ಈ ಪ್ರದೇಶವನ್ನ 1951ರಲ್ಲಿ ಜಾಗರ ಕಣಿವೆ ಬೇಟೆ ತಾಣ ಎಂದು ಘೋಷಿಸಿತು. ಈ ಕಣಿವೆಯು ಮೈಸೂರು ಒಡೆಯರ ಕೆಮ್ಮಣ್ಣುಗುಂಡಿಯ ಬೇಸಿಗೆ ಗಿರಿಧಾಮಕ್ಕೆ ಹೋಗುವ ಹಾದಿಯಲ್ಲಿ ಬೇಟೆಯಾಡಲು ಮೀಸಲಿಟ್ಟ ಅರಣ್ಯವಾಗಿತ್ತು. ಓಹೋ, ಸುಜಿ ಇದನ್ನ ಬೇಟೆಯಾಡಕ್ಕೆ ಯೂಸ್ ಮಾಡ್ತೀರಂತ ಅವಾಗ ಈ ಏರಿಯಾನ. 1998ರಲ್ಲಿ ಈ ಪ್ರದೇಶ ಹುಲಿ ಯೋಜನೆ ವ್ಯಾಪ್ತಿಗೆ ಸೇರ್ಪಡೆಯಾದಾಗ ಈ ವನ್ಯಧಾಮಕ್ಕೆ ಭದ್ರಾ ಹುಲಿ ಮೀಸಲು ಅರಣ್ಯ ಎಂಬ ಹೆಸರು ಬಂದಿರುತ್ತೆ. ವೆಲ್ಕಮ್ ಟು ಭದ್ರಾ, ಭಾರ್ಗವ್, ಬೀಟ್ ಫಾರೆಸ್ಟ್ ಆಗಿ ಇಲ್ಲಿ ವರ್ಕ್ ಮಾಡ್ತಿದ್ದೀನಿ. ಇದು ಭದ್ರಾದಲ್ಲಿ ಎರಡು ಕಡೆ ಸಫಾರಿ ಕಂಡಕ್ಟ್ ಮಾಡ್ತಾರೆ, ಒಂದು ಲಕ್ಕವಳ್ಳಿ ಮತ್ತೆ ಮುತ್ತೋಡಿ. ಇಲ್ಲಿ ನಮ್ಮಲ್ಲಿ ಏನಂದ್ರೆ ಜೀಪ್ ಮತ್ತೆ ಬಸ್ ಸಫಾರಿ ಮಾತ್ರ ಇರೋದು. ಇಲ್ಲಿ ಒಬ್ಬರಿಗೆ 600 ಪರ್ ಹೆಡ್ ತಗೊಂತೀವಿ. ಮಕ್ಕಳಿಗೆ 6 to 12 ಚೈಲ್ಡ್ ಮನೆ ಇದ್ರೆ ಅವ್ರಿಗೆ 250 ಪರ್ ಹೆಡ್ ಆಗುತ್ತೆ. ಒಂದ್ರಿಂದ ಒಂದೂವರೆ ಗಂಟೆ ಜಂಗಲ್ ರೈಡ್ ಇರುತ್ತೆ. ಅನಿಮಲ್ ಸೆಟ್ಟಿಂಗ್ ನಿಮ್ಗೆ ಲಕ್ ಇರುತ್ತೆ, ನಿಮ್ಗೆ ಗ್ಯಾರಂಟಿ ಇರಲ್ಲ. ಬಿಕಾಸ್ ಯಾಕೆಂದ್ರೆ ಇಲ್ಲಿ ತುಂಬಾ ವಾಟರ್ ಕಂಟೆಂಟು, ವಾಟರ್ ಸೋರ್ಸ್ ಎಲ್ಲ ತುಂಬಾ ಜಾಸ್ತಿ ಇರೋದ್ರಿಂದ ನಿಮಗೆ ಅನಿಮಲ್ ಸೆಟ್ಟಿಂಗ್ ಇದೇ ಜಾಗದಲ್ಲಿ ಇಲ್ಲೇ ಬರುತ್ತೆ ಅಂತ ಹೇಳಿಕ್ಕಾಗಲ್ಲ. ಟೈಗರ್ ಸೆಟ್ಟಿಂಗ್ ಸ್ವಲ್ಪ ಕಮ್ಮಿ ಇದೆ, ಅದರ್ ದನ್ ಬೇರೆ ಅನಿಮಲ್ಸ್ ಎಲ್ಲ ತುಂಬಾ ಜಾಸ್ತಿ ಇದೆ. ನಾಟ್ ಓನ್ಲಿ ಟೈಗರ್ ಬಟ್ ಎಲ್ಲ ಗ್ರೂಪ್ ಆಫ್ ಅನಿಮಲ್ಸ್, ಡಿಯರ್ಸ್ ಇರ್ಬೋದು, ಸಾಂಬಾರ್ ಇರ್ಬೋದು, ಮತ್ತೆ ಗಾರ್ ಇರ್ಬೋದು, ಎಲ್ಲ ಗ್ರೂಪ್ ಜಾಸ್ತಿ ಸಿಗೋದ್ರಿಂದ ನೀವು ಅಕ್ಟೋಬರ್ ಇಂದ ಜನವರಿ ತನಕ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಇದ್ರೊಳಗೆ ಹೋಗ್ತಾ ಇರ್ತೀರಾ ಸಫಾರಿ, ನಿಮಗಾಗಿರೋ ಕ್ರೇಜಿಯಸ್ಟ್ ಎಕ್ಸ್ಪೀರಿಯನ್ಸ್ ಅಥವಾ ಒಂಥರ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಯಾವ್ದು ಇರ್ಬೋದು? ನಂದಿದು ಹೇಳಬೇಕು ಅಂದ್ರೆ ಸೆಕೆಂಡ್ ಲೈಫ್ ಇದು. ಯಾಕಂದ್ರೆ ನಾನು ಡೆತ್ ಆಗಿ ಹೆಚ್ಚು ಕಮ್ಮಿ 2019ಅಲ್ಲಿ ಇದೆ ಸೇಮ್ August 26th ಏನೋ ಹೀಗೆ ನಮ್ದು ಪೆಟ್ರೋಲಿಂಗ್ ಇರುತ್ತೆ. ಪೆಟ್ರೋಲಿಂಗ್ ಅಂದ್ರೆ ನಿಮ್ದು ನಮ್ದು ಏರಿಯಾ ಇರುತ್ತೆ, ಏರಿಯಾದೊಳಗೆ ನಾವು ಇಷ್ಟು ಸರೌಂಡಿಂಗ್ ಕಿಲೋಮೀಟರ್ ಬೈ ವಾಕ್ ನಾವು ಕವರ್ ಮಾಡ್ಬೇಕಾಗುತ್ತೆ. ಏನೇ ಆಂಟಿ ಪೊಲ್ಯೂಷನ್ ಕ್ಯಾಂಪ್ಸ್ ಆಗಿರ್ಬೋದು, ಯಾವುದೇ ಪಬ್ಲಿಕ್ ಇಂಟರ್ಫೇಸ್ ಆಗಿರ್ಬೋದು, ಎಲ್ಲ ನಾವು ನಾಟ್ ಓನ್ಲಿ ಟೂರಿಸಮ್ ಬೇರೆ ಅದರ ವೈಲ್ಡ್ ಲೈಫ್ ಡ್ಯೂಟೀಸ್ ಇರುತ್ತೆ. ಅದರಲ್ಲಿ ನಾವು ಹೋಗುವಾಗ ಹಿಂಗೆ ಒಂದ್ಸಲ ಎಲಿಫೆಂಟ್ ಸಡನ್ ಅಟ್ಯಾಕ್ ಮಾಡಿತ್ತು. ಬೈ ಚಾನ್ಸ್ ನಾನು ಅದ್ರ ಕಾಲ್ ಅಡಿಗಡೆ ಪಾಸ್ ಆಗಿ ನಾನು ಉಳ್ಕೊಂಡಿದ್ದೀನಿ. ಕಾಲ್ ಅಡಿಗಡೆ ಬಿಟ್ಬಿಡಿದ್ರ? ಕಾಲ್ ಅಡಿ ಇದ್ದು ನಾನು ನಿಮಗೆ ಮೇಲೆ ಹೋಗಿದ್ದೆ. ಮೇಲೆ ಪಾಸ್ ಆಗಿತ್ತು? ಮೇಲೆ ಪಾಸ್ ಆಗಿದೆ, ಇದ್ರೆ ತುಂಬಾ ವೈರಲ್ ಆಗಿದೆ, ಸಡನ್ ಆಗಿ ಅಟ್ಯಾಕ್ ಆಗಿದೆ. ನಿಮ್ಗೆ ಎಷ್ಟು ಖುಷಿ ಇದೆ ಈ ಕೆಲಸ ಮಾಡೋದ್ರಲ್ಲಿ? ಅಂದ್ರೆ ಈ ನೇಚರ್ ಇರೋದ್ರಲ್ಲಿ ಎಲ್ಲ ತುಂಬಾ ಜನ ವೆಕೇಶನ್ಗೋಸ್ಕರ ಇಲ್ಲಿ ಬರ್ತಾರೆ, ಒಂದಿನ ಒಂದ್ ಗಂಟೆ ಸ್ಪೆಂಡ್ ಮಾಡೋಕ್ಕೋಸ್ಕರ ಬರ್ತಾರೆ. ಬಟ್ ನೀವು ಯಾವಾಗ ಇಲ್ಲೇ ಇರ್ತೀರಾ? ಈ ಜೀವನ ನಿಮ್ಗೆ ಬೋರ್ ಆಗಿದೆಯಾ ಅಥವಾ ಒಂಥರ ಬೋರ್ ಆಗುತ್ತೆ ಸರ್? ವರ್ಕ್ ಪ್ರೆಷರ್ ಇದ್ದಾಗ ಬೋರ್ ಆಗುತ್ತೆ, ವರ್ಕ್ ಪ್ರೆಷರ್ ಇಲ್ಲೇ ಇದ್ದಾಗ ಇದನ್ನ ಕೆಲಸ ಮಾಡ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ಏನೇನು ಚಾಲೆಂಜಸ್ ಫೇಸ್ ಮಾಡಿದ್ರೆ ಕೆಲಸ ಟೋಟಲ್? ಚಾಲೆಂಜಸ್ ಅಂದ್ರೆ ಇಲ್ಲಿ ಕ್ಯಾಶ್ ಇದ್ರು ಏನು ನಡೆಯಲ್ಲ. ನೀವು ಹೊರಗಡೆ ಆದ್ರೆ ಏನಾಗುತ್ತೆ ಅಂದ್ರೆ ದುಡ್ಡಿದ್ರೆ ಎಲ್ಲ ಆಗ ನಡೀತದೆ. ಕೆಲ ಟೈಮ್ ನಮ್ದು ಡ್ಯೂಟಿ ವೈಲೆಟ್ ಎಲ್ಲ ಬೆಂಕಿ ಸೀಸನ್ ಎಲ್ಲ ಇರುತ್ತೆ, ಆ ಟೈಮ್ ಯಾರಾದ್ರೂ ತಿಂದು ಅಕ್ಕಪಕ್ಕ ಯಾರು ಬೆಂಕಿ ಕೊಟ್ರೆ ನಿಮ್ಗೆ ಕುಡಿಯೋಕೆ ನೀರು ಸಿಗಲ್ಲ. ಕೆಲವೊಂದು ಟೈಮ್ ಜೋಬಲ್ ದುಡ್ಡು ಸಿಗಲ್ಲ, ಅವಶ್ಯಕ ವಸ್ತುಗಳು ಅರ್ಜೆಂಟ್ ಸಿಗಲ್ಲ. ಸಿಗಲ್ಲ, ವೈಲ್ಡ್ ಲೈಫ್ ಅಂದ್ರೆ ವನವಾಸ ಅಂತ ಇದೆಯಲ್ಲ, ಅದಷ್ಟು ಸುಲಭದ ಮಾತಲ್ಲ, ಅನುಭವಿಸ್ತಾಗ್ಲೇ ಗೊತ್ತಾಗೋದು. ಕೆಲವೊಂದು ಚಾಲೆಂಜಸ್ ಫೇಸ್ ಮಾಡಿದಾಗ ಟಫ್ ಇರುತ್ತೆ, ಆಫ್ಟರ್ ದಟ್ ಖುಷಿ ಆಗುತ್ತೆ, ನಾವು ಇದನ್ನ ಮಾಡಿದ್ವಿ ಅನ್ನೋದು ಖುಷಿ ಪ್ರೌಡ್ ಇರುತ್ತೆ. ಓಕೆ, ಇದಿಷ್ಟು ಮುತ್ತೋಡಿಯ ಸಫಾರಿಯನ್ನು ತೋರಿಸುವಂತ ವಿಡಿಯೋ.
ವಿಡಿಯೋ ಏನಾದ್ರು ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹೋಪ್ಫುಲ್ಲಿ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋದಿನಿ. ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ಗೆ ಇನ್ನೊಂದು ವಿಡಿಯೋನ ಮಾಡೋಕ್ಕೆ, ಹಾಗೆ ಇನ್ನೊಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಮೋಟಿವೇಟ್ ಮಾಡುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಓಕೆ, ಬಾಯ್ ಬಾಯ್.